ಅಂದ್ರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿದ್ದು ಶಿವಮೊಗ್ಗ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೀತಿ ಸಂಹಿತೆಯನ್ನ ಜಾರಿಗೊಳಿಸಲಾಗಿದೆ. ಇನ್ನು ದೇಶದಾದ್ಯಂತ ಚೆಕ್ಪೋಸ್ಟ್ಗಳನ್ನ ಹಾಕಿ ತೀವ್ರ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಇದೀಗ ವಿಜಯಪುರ ಜಿಲ್ಲೆಯ ಚೆಕ್ಪೋಸ್ಟ್ ಒಂದರಲ್ಲಿ ದಾಖಲೆ ಇಲ್ಲದ 2.93 ಕೋಟಿ ನಗದು ಹಣವನ್ನ ವಿಜಯಪುರದ ಹೊರವಲಯದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಗೋಲ್ಗುಂಬಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಸಾಗಿಸ್ತಾ ಇದ್ದ ಕಾರ್ ಒಂದರಲ್ಲಿ 2.93 ಕೋಟಿ ರೂಪಾಯಿ ನಗದು ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮಾರ್ಚ್ 16ರಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ನೀತಿ ಸಂಹಿತೆ ಜಾರಿಯಾದ ಬಳಿಕ ದಾಖಲೆ ಇಲ್ಲದ ಹಣವನ್ನ ಎಲ್ಲಿಗೂ ಕೂಡ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಆದ್ರೆ ಇದೀಗ ಬಿಜಾಪುರದಲ್ಲಿ ದಾಖಲೆ ಇಲ್ಲದೆ 2.93 ಕೋಟಿ ಹಣವನ್ನ ಸಾಗಿಸಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕಾರನ್ನ ಜೊತೆಗೆ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಗೋಲ್ಗುಂಬಸ್ ಪೊಲೀಸರು ಈ ಕುರಿತು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಈ ಕಾರನ್ನ ಸಾಗಿಸಲಾಗ್ತಾ ಇತ್ತು. ಆ ಕಾರ್ನಲ್ಲಿ 2.93 ಕೋಟಿ ರೂಪಾಯಿ ಹಣ ಇತ್ತು. ಆ ಹಣವನ್ನ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಯಾರೂ ಕೂಡ ದಾಖಲಿಲ್ಲದ ಹಣವನ್ನ ಸಾಗಿಸಬಾರದು, ತೆಗೆದುಕೊಂಡು ಹೋಗಬಾರದು, ಜೊತೆಗೆ ಮತದಾರರಿಗೆ ಆಮಿಷವನ್ನ ಒಡ್ಬಾರದು, ಅದೇ ಪ್ರಮುಖವಾದಂತಹ ಅಜೆಂಡಾ. ಆ ಮೂಲಕ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇಡೀ ದೇಶದಾದ್ಯಂತ ಚೆಕ್ಪೋಸ್ಟ್ಗಳನ್ನ ನಿರ್ಮಿಸಿ ತಪಾಸಣೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಬಿಜಾಪುರದಲ್ಲಿ 2.93 ಕೋಟಿ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ತಪಾಸಣೆ ನಡೆಸಿ ಆ ಹಣವನ್ನ ವಶಪಡಿಸಿಕೊಂಡಿದ್ದಾರೆ.